वेलकम बैक टू माय चैनल प्रीतिका व्लॉग्स। हाय फ्रेंड्स, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅನ್ಕೊಂತೀನಿ। ನಾನು ಆರಾಮದಿನಿ। ಇವತ್ತು ನಾನು ನನ್ನ ಕುರ್ತಿಸ್ ಕಲೆಕ್ಷನ್ ತೋರಿಸ್ತಾ ಇರ್ತೀನಿ। ಇವನ ನಾನು ಹುಬ್ಬಳ್ಳಿಯ ದುರ್ಗುದ್ ಬೈಲೊಳಗ ಪರ್ಚೇಸ್ ಮಾಡೇನಿ। ಆಲ್ಮೋಸ್ಟ್ ಎಲ್ಲ ಅರ್ಧ ಮುಕ್ಕಾಲ್ ಪರ್ಸೆಂಟ್ ನಾನು ಅಲ್ಲೇ ದುರ್ಗುದ್ ಬೈಲೊಳಗ ತಗೊಂಡೀನಿ ನಾನು। ಹಿಂಗಾಗಿ ನಿಮಗೆ ಎಲ್ಲಿ ಚಲೋ ಕುರ್ತಿ ಸಿಗ್ತಾವು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಾಗ ಹೇಳಬೇಕು ಅನ್ಕೊಂಡಿನಿ। ನಿಮಗೆ ಏನಾ ಡೌಟ್ ಇದ್ದರೂ ನನಗೆ ಕಮೆಂಟ್ ಒಳಗ ತಿಳಿಸಿದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಒಳಗ। ನೀವು ನನಗೆ ಮೆಸೇಜ್ ಮಾಡಬಹುದು, ಏನು ನಿಮಗೆ ಪ್ರಶ್ನೆಗಳು ಅದಾವು ಅವನ್ನೆಲ್ಲ ನೀವು ಕೇಳಬಹುದು। ನೀವು ಯಾವುದೇ ಆಗಲಿ ನಿಮಗೆ ಎಂತ ವಿಡಿಯೋಸ್ ಬೇಕು ಅನ್ನೋದನ್ನ ನೀವು ಕೇಳಬಹುದು। ನಾನು ಬಹಳಷ್ಟು ಸ್ಟೇಷನರಿ ಶಾಪ್ ಗಳನ್ನ ಮಾಡಿದ್ದೀನಿ, ಹುಬ್ಳಿ ದುರ್ಗದ ಬೈಲೊಳಗ ನಾನು ಸುತ್ತಾಡಿ ಬಂದಿನಿ, ಅದನ್ನೆಲ್ಲ ತೋರಿಸೇನಿ ನಿಮಗೆ। ಬಜಾರ್ ತೋರಿಸೇನಿ, ಸ್ಟೇಷನರಿ ಶಾಪ್ ಗಳನ್ನ ತೋರಿಸೇನಿ, ಅದರ ರೇಟ್ ಕೂಡ ಹೇಳಿದ್ರಿ, ಅದರ ವಿಡಿಯೋಸ್ ಸಹಿತ ನಾನು ಮಾಡಿದ್ದೀನಿ। ಸ್ಟೇಷನರಿ ಶಾಪ್ ದ ಎಷ್ಟೆಷ್ಟು ರೇಟ್ ಅನ್ನೋದನ್ನ ಅದನ್ನು ಸಹಿತ ವಿಡಿಯೋ ಮತ್ತೊಂದು ಮಾಡಿದ್ದೀನಿ। ನಾನು ಸ್ಟೇಷನರಿ ಶಾಪ್ ಇದು ಎರಡು ವಿಡಿಯೋ ಮಾಡಿದ್ದೀನಿ, ಮತ್ತೆ ಅದರ ಜೊತೆಗೆ ನಾನು ಗುಡ್ ಮಾರ್ಕ್ ಕ್ರಿಯೇಷನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ। ಅದು ಆಲ್ಮೋಸ್ಟ್ ಎಲ್ಲರಿಗೂ ಕೆಲವೊಬ್ರಿಗೆ ಗೊತ್ತೈತಿ, ಕೆಲವೊಬ್ರಿಗೆ ಗೊತ್ತಿಲ್ಲ। ಅಲ್ಲಿ ನೋಡ್ರಿ ನೈಟಿ ಸಿಗ್ತಾವು, ಅಲ್ಲಿ ಹೋಲ್ಸೇಲ್ ನೈಟಿ ಶಾಪ್ ಅದು। ಬಹಳ ಜನ ಕೇಳಿದ್ರು ಕಮೆಂಟ್ ಒಳಗ, ಮೇಡಮ್ ಇದು ಹೋಲ್ಸೇಲ್ ಶಾಪ್ ಅಂತ। ಹೌದು, ಅದು ಹೋಲ್ಸೇಲ್ ನೈಟಿ ಶಾಪ್। ನೀವು ಅಲ್ಲಿ ಹೋದ್ರೆ ನಿಮ್ಗೆ ಕುರ್ತೀಸ್ ಅಷ್ಟೇ ಅಲ್ಲ, ನೈಟೀಸ್ ಅಷ್ಟೇ ಅಲ್ಲ, ಕುರ್ತೀಸು, ಲೆಗಿಂಗ್ಸು, ಟಾಪ್ಸು ಎಲ್ಲ ಸಿಗ್ತಾವು, ಬಹಳ ಒಳ್ಳೆ ಕ್ವಾಲಿಟಿ ಇರ್ತಾವು। ನಾನು ಅಲ್ಲೇ ತಗೊಳೋದು ನೈಟಿಗಳನ್ನೆಲ್ಲ ಜಾಸ್ತಿ ನಾನು ಅಲ್ಲೇ ತಗೊಂಡೇನಿ, ಚಲೋ ಬಂದಾವು, ಕ್ವಾಲಿಟಿ ಕೂಡ ಚೆನ್ನಾಗಿರ್ತಾವು, ಕಡಿಮೆ ರೇಟ್ ಒಳಗೆ ಒಳ್ಳೆ ಕ್ವಾಲಿಟಿ ಇರ್ತಾವು, ನೀವು ಅಲ್ಲಿ ಹೋಗಿ ಬರ್ಬೋದು। ಅದ್ರ ಜೊತೆಗೆ ನಾನು ಹುಬ್ಬಳ್ಳಿ ಒಳಗೆ ನನಗೆ ಬಹಳಷ್ಟು ಅಂದ್ರೆ ಪಾತ್ರೆಗಳ ಹೋಲ್ಸೇಲ್ ಶಾಪ್ ಕೂಡ ಮಾಡೀನಿ, ಅದನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ರಿ। ಮತ್ತು ಶಾ ಬಜಾರ್, ಶಾ ಬಜಾರ್ ನಿಮ್ಗೆ ಗೊತ್ತೈತಿ, ನಾನು ಹೇಳೇ ಹೇಳಿನಿ, ಅಲ್ಲಿ ಮಕ್ಕಳ ಬಟ್ಟೆಗಳು ಚೆನ್ನಾಗಿ ಸಿಗ್ತಾವು ಅಂತ ಹೇಳಿನಿ। ಮತ್ತು ನಿಮಗೆ ಎಂಥ ವಿಡಿಯೋಸ್ ಬೇಕನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ। ಭಾಳ ಜನ ಕಮೆಂಟ್ ಒಳಗೆ ತಿಳಿಸ್ಯಾರ ನಮಗೆ ಇದು ಬೇಕು, ಈ ಹೋಲ್ಸೇಲ್ ತೋರಿಸ್ರಿ ಮೇಡಮ್ ಅಂತೇಳಿ। ಆದಷ್ಟು ಪ್ರಯತ್ನ ಮಾಡ್ತೀನಿ ನಾನು, ಮುಂದಿನ ಬರೋ ವಿಡಿಯೋಸ್ ಅಲ್ಲಿ ನೀವು ನೋಡ್ಬೋದು, ಮುಂದಿನ ವಿಡಿಯೋಗಳಲ್ಲಿ ನನ್ನ ದುರ್ಗದ ಬೈಲೊಳಗೆ ನಿಮಗೆ ಯಾವ್ಯಾವ ಶಾಪ್ ಬೇಕು ಕೇಳಿರಲ್ಲ, ಅವನ್ನ ಮಾಡಕ್ ಪ್ರಯತ್ನ ಮಾಡ್ತೀನಿ, ನನಗೆ ಟೈಮ್ ಸಿಗೋಲ್ದು, ಹಿಂಗಾಗಿ ಅಂದ್ರೆ ಒಂದು ಸ್ವಲ್ಪ ಟೈಮ್ ಬೇಕದಕ್ಕೆ, ನಾನು ನಿಧಾನ ಮಾತ್ರ ಹಾಕ್ತೀನಿ, ಹೋದಾಗ ನಾನು ಹಾಕ್ಬೇಕು ಅನ್ಕೊಂಡಿನಿ ವಿಡಿಯೋಸ್ ಮಾಡಿ, ಖಂಡಿತ ನೀವು ಮಿಸ್ ಮಾಡಿದೆ ನೋಡ್ರಿ. ಇವತ್ತು ನಾನು ಹುಬ್ಬಳ್ಳಿಯ ದುರ್ಗದ ಬೈಲು ಒಳಗೆ ನಾನು ಯಾವ ತರ ಕುರ್ತೀಸ್ನ ಕಲೆಕ್ಷನ್ ಐತಿ ನನ್ನ ಕಡೆ ಅನ್ನೋದನ್ನ ತೋರಿಸ್ತೀನಿ. ಈಗ ಹಾಕೊಂಡಿದ್ ಕೂಡ ನೋಡ್ರಿ, ಇದು ದುರ್ಗದ ಬೈಲ್ ಒಳಗೆ ತಗೊಂಡಿದ್ದು, ಇದು ಕಡಿಮೆ ರೇಟ್ ಒಳಗೆ ತುಂಬಾ ಚೆನ್ನಾಗಿ ಸಿಗ್ತಾವು. ಇದು ನೋಡ್ರಿ, ಈ ತರ ಲೇಯರ್ ಐತಿ, ತುಂಬಾ ಚೆನ್ನಾಗಿತ್ತು. ಇದು ಎಷ್ಟು ವರ್ಷ ಆಯ್ತಂದ್ರೆ 2 ವರ್ಷ ಆಯ್ತು, ನಾನು ಏನೂ ಆಗಿಲ್ಲ, ನೋಡ್ಬೋದು ನೀವು, ಕ್ವಾಲಿಟಿ ಮಾತ್ರ ಸೂಪರ್ ಐತಿ. ಇದಕ್ಕೆ ನಾನು 450 ಕೊಟ್ಟಿದ್ದೆ ನೋಡ್ರಿ. ನೀವು ಅದ ಅಂಗಡಿ ಒಳಗೆ ತಗೊಳ್ಬೇಕಂದ್ರೆ, ನೀವು ಹೋಲ್ಸೇಲ್ ಶಾಪ್ ಅಲ್ಲದೆ ನೀವು ತಗೋಬೇಕಂದ್ರೆ ಇದಕ್ಕೆ 1000 ಇಲ್ದಂಗೆ ಹೇಳೋಂಗಿಲ್ಲ, ಇಲ್ಲಾಂದ್ರೆ 850, 650 ಈ ಥರನೇ ಇರ್ತಾವು. ಇದು 450 ಮಾತ್ರ ಇದು. ಅದ್ರ ಜೊತೆಗೆ ನಾನೀಗ ಒಂದಂತ ತೋರಿಸ್ತೀನಿ, ನೋಡ್ತಾ ಹೋಗ್ರಿ. ಇದು ನೋಡ್ರಿ ಈ ಕುರ್ತಿ, ಇದನ್ನ ತಗೊಂಡಿದ್ದು ನಾನು ಹುಬ್ಬಳ್ಳಿಯ ದುರ್ಗದ ಬೈಲೊಳಗ ಕುರ್ತಿ ಶಾಪ್ನಾಗ. ತುಂಬಾ ಚೆನ್ನಾಗೈತಿ, ಕಾಟನ್ ಇದು, ತುಂಬಾ ಸೂಪರ್ ಆಗಿ ಬಂತು. ಇಲ್ಲಿ ನೋಡ್ರಿ ಡಿಸೈನ್ ಐತಿ, ಈ ತರ ಬಂದೈತಿ ಲೇಯರು. ಇದಕ್ಕೂ ನಾನು ಕೊಟ್ಟಿದ್ದು 450 ಮಾತ್ರ, ನೋಡ್ಬೋದು ತುಂಬಾ ಸೂಪರ್ ಐತಿ. ಇದು ಏನು ಆಗಿಲ್ಲ, ಬಟ್ಟೆ ಮಾತ್ರ ಏನು ಯಾವುದು ಪ್ರಾಬ್ಲಮ್ ಇಲ್ಲ. 2 ವರ್ಷ ಆದ್ರೂ ನೋಡ್ರಿ ಕಲರ್ ಯಾವ ತರ ಐತಿ, ಕಲರ್ ಒಟ್ಟ ಡಿಮ್ ಆಗಿಲ್ಲ, ಏನು ಇಲ್ಲ, ತುಂಬಾ ಚೆನ್ನಾಗಿ ಬಂತು ನೋಡಿದ್ರಲ್ಲ. ಇದು ಕೂಡ ಹುಬ್ಬಳ್ಳಿಯ ದುರ್ಗದ ಬೈಲೊಳಗೆ ತಗೊಂಡಿದ್ದು. ಇದು ನೋಡ್ರಿ ಒಂದ್ ಸ್ವಲ್ಪ ವರ್ಕ್ ಐತಿ, ಹಿಂಗಾಗಿ ಇದಕ್ಕೆ ನಾನು 850 ಕೊಟ್ಟಿದ್ದೆ, ನೋಡ್ಬೋದು ನೀವು ಇಲ್ಲಿ ವರ್ಕ್ ಐತಿ ನೋಡ್ರಿ. ಇದು ಕೂಡ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂತು ಕ್ವಾಲಿಟಿ. ಇದು ನಾನು ತಗೊಂಡು ಒಂದು 3-4 ವರ್ಷ ಆಯ್ತು ನೋಡ್ರಿ, ನಮ್ ತಂಗಿ ಮ್ಯಾರೇಜ್ ತಗೊಂಡಿದ್ದು ಹುಬ್ಬಳ್ಳಿಯ ದುರ್ಗದ ಬೈಲೊಳಗ ನೋಡಿದ್ರಲ್ಲ, ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಐತಿ, ಎಂಬ್ರಾಯ್ಡ್ರಿ ವರ್ಕು. ಇದು ಎಂಬ್ರಾಯ್ಡ್ರಿ ವರ್ಕು ಏನೂ ಆಗೋಂಗಿಲ್ಲ, ತುಂಬಾ ಚೆನ್ನಾಗಿ ಬರ್ತಾವು. ಇದು ಕೂಡ ತುಂಬಾ ಚೆನ್ನಾಗಿ ಬಂದೈತಿ, ಅನಾರ್ಕಲಿ ಡ್ರೆಸ್ ಇದು. ಇದು ಸಹಿತ ಹುಬ್ಬಳ್ಳಿಯ ದುರ್ಗದ ಬೈಲೊಳಗ ತಗೊಂಡಿದ್ದು ನೋಡ್ರಿ, ಎಷ್ಟು ಚೆನ್ನಾಗೈತಿ, ಯಾವುದೇ ಕಲರ್ ಹೋಗಿಲ್ಲ, ಏನಿಲ್ಲ. ಇದು ಕಲರ್ ಒಂದ್ ಸ್ವಲ್ಪ ಲೈಟ್ ಆಗಿ ಇತ್ತು ಮೊದ್ಲಿಂದ, ಅದೇ ತರನ ಐತಿ. ನೆಕ್ಸ್ಟ್ ಇದು ನೋಡ್ರಿ, ಇದು ಕಾಟನ್ ಇದು, ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬಂದೈತಿ. ಇಲ್ಲಿ ನೋಡ್ರಿ ಪರ್ಪಲ್ ಮತ್ತ ಯೆಲ್ಲೋ ಕಾಂಬಿನೇಷನ್ ಐತಿ. ಇಲ್ಲಿ ಕೆಳಗಡೆನು ನೋಡ್ರಿ ಇಲ್ಲಿ ಗೋಲ್ಡನ್ ವರ್ಕು ಮತ್ತ ಪರ್ಪಲ್ ಎರಡು ಮಿಕ್ಸ್ ಐತಿ. ಇದು ಕೂಡ ನಾನು ಹುಬ್ಬಳ್ಳಿ ದುರ್ಗದ ಬೈಲೊಳಗ ತಗೊಂಡಿನಿ.
ನೋಡ್ರಿ ತುಂಬಾ ಚೆನ್ನಾಗೈತಿ. ಇದಕ್ಕ ನಾನು ಲೆಗಿಂಗ್ಸ್ ನ ಪರ್ಪಲ್ ಕಲರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತಿ ನೋಡಬಹುದು ನೀವು ಇಲ್ಲಿ. ನೆಕ್ಸ್ಟ್ ಇದನ್ನ ನೋಡಬಹುದು ನೀವು ಕುರ್ತಿನ ಎಷ್ಟು ಚೆನ್ನಾಗೈತಿ. ಇದು ಫುಲ್ ಸ್ಲೀವ್ಸ್ ಐತಿ ನೋಡ್ರಿ ಇಲ್ಲಿ ಈ ತರ ಬಂದಿತಿ. ಇಲ್ಲಿ ನೋಡ್ರಿ ಪರ್ಪಲ್ ಮತ್ತೆ ಬ್ಲೂ ಕಲರ್ ಐತಿ ಇದು. ಕೆಳಗಡೆ ನೋಡಬಹುದು ನೀವು ಇಲ್ಲಿ ಎಂಬ್ರಾಯಡರಿ ವರ್ಕ್ ಮತ್ತೆ ನೆಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು. ಇದು ಕೂಡ ಹುಬ್ಬಳ್ಳಿಯ ದುರ್ಗದ ಬೈಲೊಳಗೆ ತಗೊಂಡಿದ್ದು ಫ್ರೆಂಡ್ಸ್. ಇದು ಇದು ನೋಡ್ರಿ ಏನು ಆಗಿಲ್ಲ ಬಟ್ಟೆ ತುಂಬಾ ಚೆನ್ನಾಗಿತಿ. ಇದು ಕಾಟನ್ ಇದು ಏನಾಗಿಲ್ಲ ಇದು. ಇದು ನೋಡ್ರಿ ಗೌನ್ ಇದು. ಈ ಗೌನ್ ಕೂಡ ನಾನು ಹುಬ್ಬಳ್ಳಿಯ ದುರ್ಗದ ಬೈಲೊಳಗೆ ಪರ್ಚೇಸ್ ಮಾಡಿದ್ದು ಈ ಗೌನ್. ಇಲ್ಲಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ವರ್ಕ್ ಐತಿ. ಯಾವುದೇ ರೀತಿ ಏನು ಹಾಳಾಗಲಿಲ್ಲ ಇದು. ನಾನು ವಾಶ್ ಮಾಡೇನಿ ಬಹಳ ಸಾರಿ ವಾಶ್ ಮಾಡಿ ನಾನು ಯಾವುದೇ ರೀತಿ ಏನು ಆಗಿಲ್ಲ. ಬಟ್ಟೆ ಕೂಡ ತುಂಬಾ ಚೆನ್ನಾಗೈತಿ. ಎಲ್ಲಾದ್ರೂ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ಸ್ ಗೆಲ್ಲ ಹಾಕೋಬಹುದು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಇದು. ಇದಕ್ಕ ವೇಲ್ ಕೂಡ ಬಂದೈತಿ. ವೇಲು ತುಂಬಾ ಚೆನ್ನಾಗೈತಿ. ನೀವು ಹಿಂದಿನ ವಿಡಿಯೋ ನೋಡಿಲ್ಲ ನೋಡ್ಕೊಂಡ್ಬರ್ಬೋದು. ಅದ್ರೊಳಗೆ ನಾನು ಈ ಡ್ರೆಸ್ ನ ವೇರ್ ಮಾಡಿದ್ದೆ. ಹುಬ್ಬಳ್ಳಿ ದುರ್ಗದ ಬೈಲೊಳಗೆ ಸಾಕಷ್ಟು ಚೆನ್ನಾಗಿ ಡ್ರೆಸ್ಗಳು ಕುರ್ತೀಸ್ಗಳು ಸಿಗ್ತಾವು. ನಾನು ಆಲ್ಮೋಸ್ಟ್ ಅಲ್ಲೇ ಮಾಡಿದ್ದು ಪರ್ಚೇಸ್. ಇದು ಸಹಿತ ಹುಬ್ಬಳ್ಳಿಯ ದುರ್ಗದ ಬೈಲಿದ್ದ. ಇದು ನಾ ಹೇಳಿದ್ನಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿಯೂ ಅದಾವು ಜಾಸ್ತಿ. ಇದು ನೋಡ್ರಿ ಇದು ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಇದು ಗೌನು ಇಲ್ಲೆಲ್ಲ ವರ್ಕ್ ಬಂದೈತಿ ನೋಡ್ಬೋದು ನೀವಿಲ್ಲಿ ಈ ತರ ಕೊಟ್ಟಿದ್ದಾರ. ತುಂಬಾ ಚೆನ್ನಾಗಿ ಅನ್ನಿಸ್ತು ಇದು. ಇದು ತಗೊಂಡು ನಾನು 4 ವರ್ಷ ಆಯ್ತು. ಇದ್ ನೋಡ್ರಿ 4 ವರ್ಷದ ಮ್ಯಾಲ ಆತ ಅನ್ಬೋದು. ಏನೂ ಆಗಿಲ್ಲ ತುಂಬಾ ಚೆನ್ನಾಗೈತಿ. ಯಾವ್ದಾರ ಬರ್ತ್ಡೇ ಪಾರ್ಟಿ ಆಯ್ತು ಎಂಗೇಜ್ಮೆಂಟು ಈ ಯಾವ್ದಕ್ಕರ ಹಾಕೋಬಹುದು ಅಂದ್ರೆ ಇಲ್ಲಿ ವರ್ಕ್ ತುಂಬಾ ಚೆನ್ನಾಗಿ ಕೊಟ್ಟಾರ ನೋಡ್ರಿ. ಏನೂ ಆಗಿಲ್ಲ. ಇದು ಕೂಡ ನಾನು ವಾಶ್ ಮಾಡೇನಿ ಬಹಳ ಸರಿ ನೋಡ್ರಿ. ಕ್ರೀಮ್ ಕಲರ್ ಇದು ಸಖತ್ತೈತಿ ನೋಡ್ರಿ. ಇಲ್ಲಿ ವರ್ಕ್ ತುಂಬಾ ಚೆನ್ನಾಗೈತಿ. ಈ ತರ ಬಂದೈತಿ ಇಲ್ಲಿ ನೋಡ್ಬೋದು ನೀವಿಲ್ಲಿ ನೋಡ್ರಿ. ಈ ಬಟ್ಟೆ ಐತಿ. ಇದು ಗೌನ್. ಇದು ಗೌನ್ ಇದು ಕುರ್ತಿ ಅಲ್ಲ. ನಾನು ಕುರ್ತಿ ಟೈಪ್ ಮಾಡ್ಕೊಂಡಿದ್ದೀನಿ ಗೌನ್ ಬ್ಯಾಡ ಅಂತ ಹೇಳಿ. ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಇಲ್ಲಿವೂ ಆದ್ವು. ಇನ್ನೊಂದು ಐತಿ ತೋರಿಸ್ತೀನಿ ನಿಮ್ಗೆ. ಇದು ಕೂಡ ಹುಬ್ಬಳ್ಳಿ ದುರ್ಗದ ಬೈಲಿದ್ದಿದ್ದು. ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗೈತಿ. ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಮತ್ತೆ ಗೋಲ್ಡನ್ ಮೂರು ಮಿಕ್ಸ್ ಅದಾವು. ಇಲ್ಲಿ ಒಂದ್ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಾರ. ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಇದು ಯೆಲ್ಲೋ ಕಲರ್ ಲೆಗಿಂಗ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಇದನ್ನ ನಾನು ಬಹಳ ಸರಿ ಹಾಕೊಂಡಿರಿ. ಯಾವುದೇ ರೀತಿ ಏನೂ ಆಗಿಲ್ಲ. ಬಟ್ಟೆ ಮಾತ್ರ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗೈತಿ. ಬಟ್ಟೆ ಹೆಂಗೆ ತಗೊಂಡಿದ್ದೆ ಹಂಗೈತಿ. ಅಷ್ಟೊಂದು ಚೆನ್ನಾಗೈತಿ. ಕಾಟನ್ ಇದು. ನಾ ಎಲ್ಲಾನು ಅಲ್ಲೇ ತಗೊಂಡಿನಿ ಆಲ್ಮೋಸ್ಟ್ ಕುರ್ತೀಸ್ನ. ಕೆಲವೊಂದು ಕುರ್ತೀಸ್ನ ಮಾತ್ರ ನಾನು ನಮ್ಮ ಮಮ್ಮಿ ಹೋದಾಗ ಮೈಸೂರಿಗೆ ತಗೊಂಡು ಬಂದಿದ್ರು. ಅದನ್ನ ಕೂಡ ನಾನು ತೋರಿಸ್ತೇನೆ ಹಿಂದಿನ ವಿಡಿಯೋದಾಗ. ನಾನು ನಿಮಗೆ ಹೇಳಿದ್ದೆ ನಾನು ಮೈಸೂರಿನಾಗು ಸ್ವಲ್ಪ ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದ್ದೆ ಕುರ್ತಿಗಳನ್ನು ತೋರಿಸ್ತೇನೆ ಅದನ್ನು ಕೂಡ. ಇದು ಮಮ್ಮಿ ಮೈಸೂರೊಳಗೆ ತೊಗೊಂಡು ಬಂದಿದ್ದು. ನಾನು ಹಿಂದಿನ ವಿಡಿಯೋ ನೋಡಿಲ್ಲ ನೋಡ್ಕೊಂಡ್ಬರ್ಬೋದು. ಅದರೊಳಗೆ ನಾನು ಹೇಳಿದ್ದೆ ನಿಮ್ಗೆ ಇದು ಮೈಸೂರೊಳಗೆ ತೊಗೊಂಡು ಬಂದಿದ್ದು ನೋಡ್ರಿ. ಇದು ಇದು ನೋಡ್ರಿ ನಾನು ಹಿಂದೆ ನಾನು ಹಿಂದಿನ ವಿಡಿಯೋದಾಗ ತೋರಿಸ್ತೇನೆ ನಿಮ್ಗೆ ನಾ ಏನೇನು ಪರ್ಚೇಸ್ ಮಾಡೇನಿ ನೀವು ನೋಡಿರ್ಬೇಕು. ಇದನ್ನು ಕೂಡ ನಾನು ದುರ್ಗದ ಬೈಲೊಳಗೆ ಕುರ್ತಿ ಶಾಪ್ನಾಗ ತೊಗೊಂಡೀನಿ. ಯಾರು ನೋಡಿಲ್ಲ ಅವ್ರಿಗೆ ತೋರಿಸತ್ತೆ ನಾನು ಹಿಂದಿನ ವಿಡಿಯೋ ಆಲ್ಮೋಸ್ಟ್ ಎಲ್ಲರೂ ನೋಡ್ಯಾರ ಅಂತ ಅನ್ಕೊಂತೀನಿ ನೋಡ್ರಿ. ಇಲ್ಲಿ ಎಂಬ್ರಾಯ್ಡ್ರಿ ವರ್ಕು ತುಂಬ ಚೆನ್ನಾಗೈತಿ. ಇಲ್ಲಿ ಒಂದೈತಿ ನೋಡ್ರಿ ಅದೇ ಥರ. ಇದು ಮೈಸೂರೊಳಗಿಂದ ಮೈಸೂರಿನಾಗ ಮಮ್ಮಿ ತಂದಿದ್ದಿದ್ದು. ಇದು ಅಷ್ಟ ಮೈಸೂರೊಳಗೆ ತೊಗೊಂಡು ಬಂದಿದ್ದು. ಬರೀ 300 ರುಪೀಸ್ ನೋಡ್ರಿ. ಇದು ಈ ಥರ ವರ್ಕ್ ಐತಿ. ಇದು ಹುಬ್ಬಳ್ಳಿಯ ದುರ್ಗದ ಬೈಲೊಳಗೆ ತೊಗೊಂಡಿದ್ದು. ಇದು ನೋಡ್ರಿ ಈ ಥರ ಐತಿ. ನ್ಯೂ ಪ್ಯಾಟರ್ನ್ ಐತಿದು. ಈ ಥರ ನೋಡ್ಬೋದು. ಇದ್ರದ ಮೇಲೆ ನೋಡ್ರಿ ಈ ಥರ ಬಂದೈತಿ ಟಾಪ್. ಇದು ಈ ಥರ ಐತಿ. ನಾ ಹಿಂದಿನ ವಿಡಿಯೋ ತೋರಿಸೇನಿ. ಯಾರು ನೋಡಿಲ್ಲ ಅವ್ರಿಗೆ ತೋರಿಸ್ತೀನಿ. ನೆಕ್ಸ್ಟ್ ಇದು ಮಮ್ಮಿ ತಂದಿದ್ದು. ಇದು ಕೂಡ ಮೈಸೂರಿನಾಗ. ಇತ್ತೀಚಿಗೆ ಮಾತ್ರ ನಾನು ಮೈಸೂರಿನಿಂದ ತರಿಸೇನಿ. ಮೊದಲಿಂದ ಹಿಡಿದು ನಾನು ಇಲ್ಲಿವರೆಗೂ ನಾನು ಇದನ್ನ ತರಿಸಿದ್ದೆ. ನಾನು ಇಲ್ಲೇ ದುರ್ಗದ ಬೈಲೊಳಗೆ ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದು. ನಾನು ಮಮ್ಮಿ ಹೋದಾಗ ತೊಗೊಂಡು ಬಂದಿದ್ರು ಇದನ್ನ ಮೈಸೂರೊಳಗೆ. ಇದು ತುಂಬ ಚೆನ್ನಾಗೈತಿ. ಇದನ್ನ ಕೇಳಿದ್ರು ನಾ ಲೈವಿಗೆ ಹೋದಾಗ. ಇದನ್ನು ನಾನು ಆನ್ಲೈನ್ ಒಳಗೆ ತರಿಸಿದ್ದೆ ಫ್ರೆಂಡ್ಸ್. ಇದು ಇದು ತುಂಬ ಚೆನ್ನಾಗಿ ಬಂತು.
ಇದು ಕಲರ್ ಬಹಳ ಇಷ್ಟ ಆಗಿತ್ತು ನನಗೆ ಹಿಂಗಾಗಿ ನಾನು ಈ ಕುರ್ತಿನ ತರಿಸಿದೆ ಇದು ಆನ್ಲೈನ್ ಒಳಗೆ ತರಿಸಿದ್ದು ಫ್ರೆಂಡ್ಸ್ ಇದು ನೋಡಿ ಈ ಕಲರ್ ನಾನು ಚಾಯ್ಸ್ ಮಾಡಿದೆನಿ ಈ ಕಲರ್ ಒಟ್ಟ ಇದ್ದಿದಿಲ್ಲ ಹಿಂಗಾಗಿ ಈ ಕಲರ್ ತಗೊಂಡಿನಿ ಇಲ್ಲಿ ನೋಡಿ ಜಾಕೆಟ್ ಮೇಲೆ ಈ ತರ ಜಾಕೆಟ್ ಬರ್ತಿತಿ ಇದು ಸ್ಲೀವ್ಲೆಸ್ ಇದು ಇದರ ಮೇಲೆ ಜಾಕೆಟ್ ಈ ತರ ಬಂದಿತಿ ಇದು ನೋಡಿರಬಹುದು ನೀವು ಹಿಂದಿನ ಬ್ಲಾಗ್ ನಾಗ ಇದು ಕೂಡ ನಾನು ಹುಬ್ಬಳ್ಳಿ ದುರ್ಗದ ಬೈಲೊಳಗೆ ತಗೊಂಡಿದ್ದು ಫ್ರೆಂಡ್ಸ್ ಇದು ಇದು ನಾನು ಆನ್ಲೈನ್ ಒಳಗೆ ತರಿಸಿದ್ದಿದ್ದು ಇದು ತುಂಬಾ ಚೆನ್ನಾಗಿತ್ತು ಇದು ನೋಡಿ ಈ ತರ ಐತಿ ಲಾಂಗ್ ಕುರ್ತಿ ಇದು ಇದು ಜಾಕೆಟ್ ಬರ್ತಿತಿ ಮೇಲೆ ಈ ತರ ನಾನು ಮೊನ್ನೆ ಬ್ಲಾಗ್ ನಾಗ ಹಾಕೊಂಡಿನಿ ನೋಡಿರಬಹುದು ನೀವು ದಸರಾ ಹಬ್ಬದಾಗ ಇದು ಕೂಡ ನೋಡಿ ಆನ್ಲೈನ್ ಒಳಗೆ ತರಿಸಿದ್ದಿದ್ದು ಇದು ಆನ್ಲೈನ್ ಒಳಗೆ ತರಿಸಿನಿ ನೆಕ್ಸ್ಟ್ ಈ ಗ್ರೀನ್ ನೋಡ್ರಿ ಇದು ಆನ್ಲೈನ್ ಒಳಗೆ ತರಿಸಿದ್ದು ಫ್ರೆಂಡ್ಸ್ ಇದು ನೋಡ್ರಿ ಇದು ಆನ್ಲೈನ್ ಒಳಗೆ ತರಿಸಿದ್ದು ಈ ತರ ಸ್ಟ್ರಾಬೆರಿ ಡಿಸೈನ್ ಬಂದಿತ್ತು ಇಲ್ಲಿ ನೋಡಬಹುದು ನೀವು ನೆಕ್ಸ್ಟ್ ಈ ಕುರ್ತಿ ಮಾತ್ರ ಮೈಸೂರಿನಾಗ ತರಿಸಿದ್ದು ಮಮ್ಮಿ ಹೋದಾಗ ತಗೊಂಡ್ ಬಂದಿದ್ರ ಈ ಕುರ್ತಿನೂ ನೋಡ್ರಿ ಇದು ನೋಡ್ರಿ ಈ ಕುರ್ತಿನೂ ಮಮ್ಮಿ ತಂದಿದ್ದು ಮೈಸೂರಿನಾಗ ಇದಕ್ಕ ಒಂದ್ ಬೆಲ್ಟ್ ಬರ್ತೈತಿ ನಾನು ಗಣೇಶನ ಹಬ್ಬದಾಗ ಇದನ್ನ ಹಾಕೊಂಡಿದ್ದೆ ನೋಡಿರ್ಬೋದು ನೀವು ಇಲ್ಲಿ ಒಂದು ಕುರ್ತಿ ಐತಿ ಇವು ಡೈಲಿ ವೇರು ಮತ್ತೆ ಇಲ್ಲೇ ಮಾರ್ಕೆಟಿಗೆ ಹೋಗಾಕ ಅಂತ ಹೇಳಿ ತುಂಬಾ ಚೆನ್ನಾಗಿರ್ತಾವು ಫಂಕ್ಷನ್ಸ್ ಗೆ ಬೇರೆ ಹಾಕೋಬೇಕಾಗ್ತತಿ ಮಾರ್ಕೆಟಿಗೆ ಬೇರೆ ಹಾಕೋಬೇಕಾಗ್ತತಿ ಸ್ಕೂಲಿಗೆ ಹೋಗೋ ಮುಂದೆ ಈ ತರ ನಾವು ಡಿವೈಡ್ ಮಾಡ್ಬೇಕಾಗ್ತತಿ ನಾನು ಹಂಗ ಮಾಡ್ತೀನಿ ಫ್ರೆಂಡ್ಸ್ ಕುರ್ತಿಸ್ನ ಮಾರ್ಕೆಟಿಗೆ ಬೇರೆ ಇಟ್ಟಿರ್ತೀನಿ ಸ್ಕೂಲಿಗೆ ಹೋಗಾಕಂದ್ರ ಬಿಟ್ಟು ಬರಾಕ ಕರ್ಕೊಂಡ್ ಬರಾಕ ಮಕ್ಕಳನ್ನ ಅದಕ್ಕೆ ಬೇರೆ ಕುರ್ತಿಸ್ನ ಇಟ್ಟೇನಿ ಮತ್ತೆ ಫಂಕ್ಷನ್ಸ್ ಮತ್ತೆ ಹಬ್ಬಗಳು ಬಂದಾಗ ಅವಕ್ಕೂ ಸಪ್ರೇಟ್ ತೆಗೆದಿಟ್ಟಿರ್ತೀನಿ ಅಂದ್ರ ಫಂಕ್ಷನ್ ಇದ್ದಾಗ ನಾವು ಗ್ರ್ಯಾಂಡ್ ಹಾಕೋಬೇಕಾಗ್ತೈತಿ ಇಲ್ಲೇ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ನಾವು ಸಾದಾ ಹಾಕೋಬೇಕಾಗ್ತೈತಿ ಅಷ್ಟೊಂದು ಗ್ರ್ಯಾಂಡ್ ಚೆನ್ನಾಗಿ ಕಾಣಲ್ಲ ಟೈಮಿಗೆ ತಕ್ಕಂಗ ಚೇಂಜ್ ಮಾಡ್ತಿರ್ತೀನಿ ಅಂದ್ರೆ ಫಂಕ್ಷನ್ಸು ಮತ್ತೆ ಡೈಲಿ ವೇರ್ಸು ಈ ತರ ನಾನು ಚೇಂಜ್ ಇದು ಮಾಡಿದ್ದೀನಿ ಕುರ್ತಿಸ್ನ ಡಿವೈಡ್ ಮಾಡೀನಿ ನೋಡ್ರಿ ಇದು ಇಲ್ಲೇ ಎಲ್ಲರ ಸ್ಕೂಲಿಗೆ ಹೋಗ್ಬೇಕಾದ್ರ ಮಾರ್ಕೆಟಿಗೆ ಹೋಗ್ಬೇಕಾದ್ರ ಸಿಂಪಲ್ ಆಗಿ ತುಂಬಾ ಚೆನ್ನಾಗೈತಿ ಇದು ಕೂಡ ಮೈಸೂರಿನಾಗ ತರಿಸಿದ್ದು ಇದು ಸಿಂಪಲ್ ಆಗಿ ಇಲ್ಲೇ ಮಾರ್ಕೆಟಿಗೆ ಅಂದೆಲ್ಲ ನಾನು ಇದು ಕೂಡ ಅಷ್ಟ ಸಿಂಪಲ್ ಆಗಿ ತುಂಬಾ ಚೆನ್ನಾಗೈತಿ ಇದು ಮಾರ್ಕೆಟಿಗೆ ಇಲ್ಲ ಹೋಗಾಕ ಅಡ್ಡಿ ಇಲ್ಲ ಇದು ಇದು ನೋಡ್ರಿ ಇದು ಮೈಸೂರೊಳಗ ಮಮ್ಮಿ ತಂದಿದ್ರು ಇದ್ರ ಜೊತೆಗೆ ಇನ್ನೊಂದು ಯೆಲ್ಲೋ ಕಲರ್ ಐತಿ ನೆಕ್ಸ್ಟ್ ಇದು ನೋಡ್ರಿ ಇಲ್ಲೇ ನಾನು ದುರ್ಗದ ಬೈಲೊಳಗೆ ತಗೊಂಡಿದ್ದ ಇದು 300 ರುಪೀಸ್ ಅಷ್ಟೇ ಇದು ಕಾಟನ್ ತುಂಬಾ ಚೆನ್ನಾಗೈತಿ ಇದು ಎಲ್ಲರ ಇಲ್ಲೇ ಮಾರ್ಕೆಟಿಗ ಹೋಗಾಕ ಅಡ್ಡಿಲ್ಲ ಇದು ಸಿಂಪಲ್ ಐತಿ ನೆಕ್ಸ್ಟ್ ಇದು ಕೂಡ ಮೈಸೂರೊಳಗೆ ತಗೊಂಡ್ ಬಂದಿದ್ದು ತೋರಿಸ್ತೀನಿ ನಿಮಗ ನೋಡ್ರಿ ಇದು ಕೂಡ ಮೈಸೂರೊಳಗ ತಗೊಂಡ್ ಬಂದಿದ್ದು ಕಲರ್ ಬಹಳ ಚೆನ್ನಾಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೂ ಬಹಳ ಅದಾವು ಇವತ್ತಿನ ವಿಡಿಯೋದಾಗ ನಾನು ಇಷ್ಟ ತೋರಿಸೇನಿ ಮತ್ತೆ ಮುಂದಿನ ವಿಡಿಯೋದಾಗ ನಾನು ಮತ್ತೆ ಯಾವಾಗ ಆಗ್ತಿದ್ದೆ ಅವಾಗ ಮತ್ತೆ ನನ್ನ ಕಲೆಕ್ಷನ್ ಮತ್ತೆ ನಾನು ಹೊಸ ಹೊಸ ಕಲೆಕ್ಷನ್ ಆದಾಗ ಅಥವಾ ಅದ್ರ ಜೋಡಿ ಅದನ್ನು ಅವನು ತೋರಿಸ್ತೀನಿ ನಾನು ಈಗ ನೋಡಿದ್ರಲ್ಲ ಹುಬ್ಬಳ್ಳಿಯ ದುರ್ಗದ ಬೈಲು ಕುರ್ತಿ ಶಾಪ್ನಾಗ ತುಂಬಾ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇವು ಕುರ್ತೀಸ್ ಸಿಗ್ತಾವು ಡ್ರೆಸ್ಸಸ್ ಸಿಗ್ತಾವು ಗೌನ್ಸ್ ಆಯ್ತು ನಿಮ್ಗೆ ಕುರ್ತೀಸ್ ಆಯ್ತು ಲೆಗಿಂಗ್ಸ್ ಆಯ್ತು ನಿಮ್ಗೆ ಸಾರಿ ಆಯ್ತು ಹುಡುಗರ ಬಟ್ಟೆಗಳು ಶಾ ಬಜಾರ್ನಾಗ ತುಂಬಾ ಚೆನ್ನಾಗಿ ಸಿಗ್ತಾವು ನಾ ಹೇಳಿದ್ನೆಲ್ಲ ನಿಮ್ಗೆ ಮೊದ್ಲ ಹೇಳ್ದಂಗ ನಾನು ಮೊದ್ಲ ವಿಡಿಯೋದ ಮೊದ್ಲ ನಾನು ಹೇಳಿದ್ನೆಲ್ಲ ನಮ್ಗೆ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ನಿಮ್ಗೆ ಎಂತ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಒಳಗ ತಿಳಿಸ್ರಿ ನಾ ಹಿಂದಿನ ವಿಡಿಯೋದಾಗೆಲ್ಲ ನೀವು ಕಮೆಂಟ್ ಮಾಡಿದ್ದನ್ನ ನೋಡೇನಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಭರವಸೆ ಕೊಡ್ತೀನಿ ನನಗೆ ಟೈಮ್ ಸಿಗ್ತಾ ಇಲ್ಲ ಅದಕ್ಕೆ ನನಗೆ ಯಾವಾಗ ಟೈಮ್ ಸಿಗ್ತೈತಿ ಆದಷ್ಟು ಮಾಡಕ್ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ನೀವು ಆದಷ್ಟು ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪು ನಿಮ್ಮ ಫ್ಯಾಮಿಲಿ ಗ್ರೂಪಿಗ ಶೇರ್ ಮಾಡ್ರಿ ಇದರಿಂದ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಲಿಲ್ಲಂಗೆ ನೋಡಕತ್ತೀರಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಸು ನಿಮ್ಗೆ ಯೂಸ್ಫುಲ್ ವಿಡಿಯೋಸ್ನ
ಹಾಗಾಗಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತಿ, ನಿಮಗೂ ಕೂಡ ಯೂಸ್ಫುಲ್ ಆಗ್ತೈತಿ ಅಂತ ನಾನು ಇವತ್ತಿನ ವಿಡಿಯೋದಾಗ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿಯ ತನಕ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋದ ತನಕ ನಿಮ್ಗೆಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.